ಶಿವಮೂರ್ತಿ ಅಂತ ಸರ್. ಯಾವ ಊರು? ನಾವು ಸ್ವಂತ ಚಾಮುಂಡೇಶ್ವರಿ ಕ್ಷೇತ್ರ, ದೂರ ಗ್ರಾಮ, ಜೈಪುರ ಹೋಬಳಿ, ಮೈಸೂರು ತಾಲೂಕು. ಅಂದರೆ ಇಲ್ಲಿ ನಿಮಗೆ ಮೈಸೂರು ಕೊಡಗು ಸೇರ್ಕೊಳುತ್ತೆ? ಮೈಸೂರು ಕೊಡಗು ಸೇರುತ್ತೆ ಸರ್. ಎಂಪಿಯವರು ಈಗ ಪ್ರತಾಪ್ ಸಿಂಹ. ಈಗ ನೆಕ್ಸ್ಟು ಈಗ 5-10 ವರ್ಷ ಆಗೋಯ್ತು ಅವ್ರದ್ದು. ಎರಡನೇ ಬಾರಿ? ಹೌದು. ಮೂರನೇ ಬಾರಿಗೂ ಅವರೇ ಬರ್ತಾರೆ ಅಥವಾ ಬೇರೆ ಏನಾದರೂ ಕಾಂಪಿಟೇಷನ್ ಇದೆಯಾ? ನಾ ಮೂರನೇ ಬಾರಿಗೆ ನಾವು ಪ್ರತಾಪ್ ಸಿಂಹ ಅವರು ನೋಡಿದ್ರು. ಮೇಯ್ನಾಗಿ ನಮಗೆ ಮೋದಿಯವರು, ಇಡೀ ರಾಷ್ಟ್ರ, ಇಡೀ ವಿಶ್ವನೇ ತಿರುಗಿ ನೋಡೋ ಅಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಒಂದು ಅವ್ರು ಬಂದಮೇಲೆ ಇಡೀ ಭಾರತ ಏನು ಅಂತ ತೋರಿಸಿದ್ದಾರೆ. ಮತ್ತು ಅವ್ರು ನೋಡ್ತೀವಿ, ಪ್ಲಸ್ಸು ನಮ್ಮಿಲ್ಲಿ ಯಡಿಯೂರಪ್ಪನವ್ರು ನೋಡ್ತೀವಿ ಸರ್. ಅವ್ರು ಯಡಿಯೂರಪ್ಪನವ್ರು ಯಾರು ನಿಲ್ಲಿಸ್ತಾರೆ, ಯಾವ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ, ಒಬ್ಬರು ಯಾರನ್ನೇ ನಿಲ್ಲಿಸಲಿ, ಯಡಿಯೂರಪ್ಪನವ್ರು ವಿಜೇಂದ್ರ ನೋಡ್ತೀವಿ, ಅಲ್ಲಿ ಮೋದಿಯವ್ರು ನೋಡ್ತೀವಿ. ಇಡೀ ವಿಶ್ವನೇ ನಮ್ಮ ದೇಶನ ನೋಡಬೇಕು. ಮತ್ತು ನಮ್ಮ ದೇಶ ಏನು ಮಾಡ್ತಾ ಇದೆ, ನಮ್ಮ ದೇಶದ ಶಕ್ತಿ ಏನು, ನಮ್ಮ ದೇಶದ ಮತ್ತು ಇದ್ರದ್ದು ಬಾರ್ಡ್ರ್ ಇತ್ತಲ್ಲ ಚೈನಾ, ಮತ್ತು ಇದ್ರದ್ದೆಲ್ಲ ಏನೈತೆ, ನಮ್ಮ ದೇಶನ ಆಕ್ರಮಿಸ್ಕೊತ ಇದ್ರಲ್ಲ, ಅದ್ರ ಬಗ್ಗೆ ಮತ್ತು ಸೈನಿಕರ ಬಗ್ಗೆ ಒಳ್ಳೆ ಕಾಳಜಿ ಇಟ್ಟಿರತಕ್ಕಂಥ ಮೋದಿಯವ್ರನ್ನ ನೋಡ್ತೀವಿ. ಮತ್ತು ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡಿ ಎಲ್ಲ ಸಮುದಾಯಕ್ಕೂ ಎಲ್ಲ ಕೆಲಸ ಮಾಡ್ತಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ನೋಡಿ ಓಟಾಕ್ತೀವಿ ಸರ್. ಯಡಿಯೂರಪ್ಪನವ್ರ ಆಡಳಿತ ಈಗ ಅವರು 4ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಹೌದು. ಅವ್ರ ಆಡಳಿತನ ಮೆಚ್ಕೋತೀರಾ? ಆಡಳಿತ ಮೆಚ್ಕೋತೀವಿ. ಅವರು ಸರ್ವ ಜನಾಂಗಕ್ಕೂ ಮಾಡಿದ್ದಾರೆ. ಒಂದು ಜನಾಂಗದಿಂದ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಅವರು 2 ಸೀಟ್ ಇರೋದನ್ನ 110 ಸೀಟ್ ತಂದರು ಸರ್. ಇಡೀ ದಕ್ಷಿಣ ಭಾರತದಲ್ಲಿ ಯಾರು ತರಕಾಯ್ತಿತ್ತಿಲ್ಲ, ತರಕ್ಕಾಗ್ತಿಲ್ಲ. ಕೆಲವರು ಅವ್ರನ್ನ ಸೈಡ್ ಲೈನ್ ಮಾಡಿದ್ರು, ನಮಗೆ ಬೇಜಾರಾಗಿದ್ದು ನಿಜ. ಈಗ ವಿಜೇಂದ್ರ ಅವ್ರು ಕೊಟ್ಟಿರೋದ್ರಿಂದ ನಾವು ತಿರುಗಿ ಮರಳಿ BJP ನಾವು ಸಪೋರ್ಟ್ ಮಾಡ್ತೀವಿ. ಮತ್ತು ಎಲ್ಲ ಸಮುದಾಯದವರು ಯಡಿಯೂರಪ್ಪನವರು ಪ್ರತಿಯೊಂದು ಸಮುದಾಯದ ಪ್ರತಿಯೊಂದು ಪಂಗಡಕ್ಕೂ ಅವರು ಹೆಲ್ಪ್ ಮಾಡಿದ್ದಾರೆ. ಹಂಗಾಗೋದಕ್ಕೆ 4 ಸರಿ ಆಗಬೇಕಾಗೋದು ಹೊರತು ನೀವು ಯಾವುದೇ ಕಾರಣಕ್ಕೂ ಕೆಲಸ ಮಾಡ್ದೇ ಆಯ್ತಿರಲಿಲ್ಲ ಸರ್. ಈಗ ಮೋದಿಯವ್ರಿಗೆ ಬೇರೆ ಯಾರು ಕಾಂಪಿಟೇಟರ್ ಇಲ್ವೋ ಸರ್? ಅಲ್ಲಿ ಕಾಂಪಿಟೇಟರ್ ಇದ್ದರು, ಅವ್ರ ಥರ ಆಡಳಿತ, ಅವ್ರ ಥರ ಅವ್ರಿಗೆ ಏನಂದ್ರೆ ಈಗ ಮನೆ ಇಲ್ಲ, ಮಠ ಇಲ್ಲ, ಮತ್ತು ಏನು ಅಕ್ರಮವಾಗಿ ಸಂಪಾದನೆ ಮಾಡ್ಕೋತಾರೆ, ಲೂಟಿ ಹೊಡಿತಾರೆ ಅನ್ನೋದಿಲ್ಲ. ಏನಂದ್ರೆ ಅವರು ದೇಶಕ್ಕಾಗಿ ದುಡಿತಾರೆ, ಬೇರೆಯವ್ರದ್ದಾದರೆ ಗೊತ್ತಲ್ಲ ಎಲ್ಲ. ಅದರಿಂದ ದೇಶಕ್ಕಾಗಿ ದುಡಿತಾ ಇರೋದು, ಅವ್ರು ಯಾವ ಸಮುದಾಯ ಅಂತ ನೋಡ್ತಾ ಇಲ್ಲ. ಅವರು ನಮ್ಮ ದೇಶಕ್ಕಾಗಿ ಅವರು ಒಂದು ಹಿಡ್ತಾ ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿ ಇಡೀ ವಿಶ್ವವೇ ಈಗ ಅವ್ರಿಗೆ ಅಮೇರಿಕನೇ ಒಂದು ಇದು ಕೊಟ್ಟಿರಲಿಲ್ಲ. ಅವರೇ ರೆಡ್ ಕಾರ್ಪೆಟಾಗಿ ಕರೆದ್ರು, ಮೋದಿಯವರೇ ಬರಲೇಬೇಕು ನೀವು ಅಂತ. ಆ ಥರ ಅವರು ಹೆಮ್ಮೆಯ ಪ್ರಧಾನಮಂತ್ರಿ, ಅದ್ರ ಬಗ್ಗೆ 2 ಮಾತಿಲ್ಲ. ಅವ್ರ ಬಗ್ಗೆ ಏನೇ ಟೀಕೆ ಮಾಡಲಿ, ಏನೇ ಮಾಡಲಿ, ಅವ್ರಿಗೆ ಸರಿಸಾಟಿ ಇಲ್ಲ ಸರ್. ಬೇರೆ ಅವರು ಏನೇ ಭಾರತ ಇಂಡಿಯಾ ಅಂತ ಮಾಡ್ಕೊಂಡ್ರು, ಮೋದಿಯವರೇ ಸಾಟಿ. ಇಲ್ಲಿ ಯಡಿಯೂರಪ್ಪನವರೇ ಸಾಟಿ ಸರ್. ಅದರಿಂದ ಈಗ ಅಕಸ್ಮಾತ್ ಈಗ ಅವರಿಗೆ ಮೋದಿಯವರು 72 ವರ್ಷ 73 ವರ್ಷ ಆಯ್ತು, ಈಗ 75 ವರ್ಷಕ್ಕೆ ರಿಟೈರ್ಮೆಂಟ್ ತಗೋಬಿಟ್ರು ಅಂತ ಅನ್ಕೊಳ್ಳಿ, ಆಗ ಬೇರೆ ಇದ್ದಾರ ಅಲ್ಲ? ಆಗ ಇನ್ನು ಅದಕ್ಕೆ ಅವರ ಹೈಕಮಾಂಡು ಮತ್ತು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಇನ್ನೂ 5 ವರ್ಷ ಅಲ್ಲ 10 ವರ್ಷ ಮಾಡ್ತಾರೆ, ಆ ಕೆಪಾಸಿಟಿ ಇದೆ. ಈಗ ಯಡಿಯೂರಪ್ಪನವ್ರಿಗೂ 75 ವರ್ಷ ಆಗಿತ್ತು ಪಕ್ಷದ ಹಿತದೃಷ್ಟಿಯಿಂದ, ಮತ್ತು ಈಗ ಒಂದು ಎಲ್ಲ ಹಿತದೃಷ್ಟಿಯಿಂದ ಅವ್ರಿಗೂ 3 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು. ಅವ್ರಿಗೆ ಕಂಟಿನ್ಯೂ ಮಾಡಿದರೆ ಅವ್ರು ಇಳಿಸ್ತಾನೆ, ಇಲ್ಲಿ 100 ಸೀಟು ಹತ್ತತ್ರ ಬರೋದು. ಯಾಕಂದರೆ ಯಾರ್ಯಾರು ನಿರ್ಧಾರನೇ ಏನೋ ಗೊತ್ತಿಲ್ಲ, ತಪ್ಪು ನಿರ್ಧಾರ ಮಾಡಿ ಅವ್ರು ಇಳಿಸಿದ್ರು. ಬೊಮ್ಮಯ್ಯವರು ಒಳ್ಳೆ ಆಡಳಿತ ಕೊಟ್ಟರು, ಆದರೂ ಮಾಸ್ ಲೀಡ್ರು ಮಾಸ್ ಲೀಡ್ರೆ ಸರ್. ಯಡಿಯೂರಪ್ಪನವ್ರು ಯಡಿಯೂರಪ್ಪನವರೇ, ಕಾಂಗ್ರೆಸ್ಗೆ ಹೋದರೆ ಸಿದ್ದರಾಮಯ್ಯನವ್ರು ಸಿದ್ದರಾಮಯ್ಯನವರೇ, ದಳಕ್ಕೆ ಹೋದರೆ HD ಕುಮಾರಸ್ವಾಮಿಯವರೇ. ಅವ್ರು ನೋಡೇ ಅವ್ರ ಮುಖ ನೋಡೇ ಓಟಾಕೋದು, ಹೇಳೋದು ಮಾಸ್ ಲೀಡ್ರು ಮಾಸ್ ಲೀಡ್ರೇ. ಅದರಿಂದ ಬೊಮ್ಮಯ್ಯವರು ಒಂದು ಆಡಳಿತ ಕೊಟ್ಟರು, ಒಳ್ಳೆ ಆಡಳಿತ ಕೊಟ್ಟರು. ಯಾಕಂದರೆ ಮಾಸ್ ಲೀಡ್ರು ಮಾಸ್ ಲೀಡ್ರೆ. ಯಡಿಯೂರಪ್ಪನವ್ರು ಬಂದರೆ 1000 ಜನ 100,000 ಜನ ಸೇರ್ತಾರೆ, ಆ ಹವಾ ಇಟ್ಕೊಂಡಿದ್ದಾರೆ. ಆ ಥರ ಅವರು ಹೆಚ್ಚು ಕಮ್ಮಿ ಅವ್ರ ಯಾತ್ರೆಗಳು, ಸೈಕಲ್ ಯಾತ್ರೆಗಳು ಮತ್ತು ಪಾದಯಾತ್ರೆಗಳು ಅವ್ರ ಶಕ್ತಿ ಇದ್ದಾಗ ಮಾಡಿದ್ದಾರೆ, ಈಗ ನಡೀರಿ ಅಂದರೆ ನಡೆಯೋಕ್ಕಾಗಲ್ಲ. ಅದರಿಂದ ಅವ್ರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಒಳ್ಳೆ ಜನನಾಗಿದ್ದಾರೆ. ಪ್ರತಿಯೊಬ್ಬರ ಮನೇಲೂ ಯಡಿಯೂರಪ್ಪನವರು ಅಂದರೆ ಒಂದು ಇದಿದೆ. ಅಲ್ಲಿ ಮೋದಿ ಅಂದರೆ ಇಡೀ ನಮ್ಮ ಭಾರತನೇ ತಿರುಗಿ ನೋಡಬೇಕು, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ರೋಡ್ಗಳಾಗ್ತಾಯಿದೆ, ಸೇತುವೆಗಳಾಗ್ತಾಯಿದೆ. ಆಮೇಲೆ ಬಡವರುಗಳಿಗೆ ಇದು ಗ್ಯಾಸು ಫ್ರೀ ಕೊಟ್ಟೋದು, ಮತ್ತು ಫ್ರೀ ಕರೆಂಟ್ ಕೊಡ್ತಾ ಇರೋದು, ಇನ್ನೂ ಹೆಚ್ಚೆಚ್ಚು ಮಾಡ್ತಾರೆ ಸರ್. ಈಗ ಅವ್ರು ಕೊಟ್ಟಿರೋದೇ 10 ವರ್ಷ, ಇನ್ನೂ ಟೈಮ್ ಸಿಕ್ಕರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಆ ನಂಬಿಕೆ ಇದೆ. ಆಮೇಲೆ ಅವರೇನು ಯಾವುದು ಲೂಟಿ ಹೊಡಿತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಹೇಳಿಸ್ತಾರೆ ಅದಾನಿ ಅಂಬಾನಿ ಅದು ಇದು ಅಂತ ಹೇಳೋಕ್ಕೇನು ಹೇಳ್ತಾರೆ ಸರ್. ಅದರಿಂದ ಒಳ್ಳೆ ಆಡಳಿತ ಕೊಡ್ತಾಯಿದ್ರೆ 3ನೇ ಬಾರಿಗೂ ಪ್ರಧಾನಮಂತ್ರಿ ಆಗಬೇಕು. ಮೈಸೂರು ಕೊಡಗು ಚಾಮರಾಜನಗರ BJP 100% ಬರುತ್ತೆ ಸರ್. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ. ಹಾಂ ಸರ್, ಅದು ಅದ್ರ ಬಗ್ಗೆ ಏನು ಸರ್? ಅದು ಈಗಿನಿಂದ ನಿರ್ಧಾರ ಆಗಿಲ್ಲ. ಇವರು ಕೆಲವರು ಆವಾಗ ಪುಲ್ವಾಮಾ ಅದು ಇದು ದಾಳಿ
ಅದು ತಗೊಂಡು ಓಟ್ ತಗೊಂಡ್ರು ಅಂತಾರೆ, ಆ ಥರ ತಗೊಳ್ಳೋ ಸಮಯ ಬಿ ಜೆ ಪಿ ಬೇಕು ಬರಬೇಕಲ್ಲ. ನಾನೇನು ಬಿ ಜೆ ಪಿ ಕಾರ್ಯಕರ್ತ ಅಲ್ಲ, ನಾನೇನು ಬಿ ಜೆ ಪಿ ಸದಸ್ಯತ್ವನೂ ಅಲ್ಲ. ನಾನು ಹೇಳ್ತಾ ಇರೋದು, ಮೋದಿಯವರು ಈ ರಾಮ ಮಂದಿರ ಕಟ್ಬಿಟ್ಟು ಓಟ್ ಕೇಳಬೇಕಾಗಿಲ್ಲ, ಅವರು ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ಓಟ್ ಕೊಡ್ತಾರೆ. ಆದರೆ ರಾಮ ಮಂದಿರ ಕಟ್ಟಿರೋದು ಈಗ ಶುರು ಮಾಡಿರೋದು, ಅದು ಕೋರ್ಟಲ್ಲಿ 30 ವರ್ಷ 40 ವರ್ಷ 50 ವರ್ಷ ಆಯಿತು, ಈಗ ತೀರ್ಮಾನ ಆಯಿತು, ಈಗ ಕಟ್ತಾ ಇದ್ದಾರೆ. ಆದರೂ ಈಗ ಒಂದು ಮನೆ ಅಂದಮೇಲೆ ಕಟ್ಟಾದಮೇಲೆ ಒಂದು ಗೃಹಪ್ರವೇಶ ಅಂತ ಆಗಬೇಕಲ್ವಾ, ಆಗ ಅಧಿಕೃತವಾಗಿ ಜನವರಿ 28ನೇ ತಾರೀಕು ಅದು ಅಧಿಕೃತವಾಗಿ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ಕಟ್ಟಿದ್ದಾರೆ. ಎಲ್ಲ ಜನಾಂಗದವ್ರು ಹೋಗ್ಬೋದು, ಏನು ಒಬ್ಬರೇ ಹೋಗ್ಬೇಕಾಗಿಲ್ಲ, ಅಲ್ಲಿ ಎಲ್ಲ ಹೋಗ್ಬೋದು, ದರ್ಶನ ಮಾಡ್ಬೋದು. ಅದು ಅದೇ ಬೇರೆ ಪಾಠ ಸರ್, ಅದೇನು ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಂಡು ರಾಮ ಮಂದಿರ ಕಟ್ಬಿಟ್ಟು ಹೋಗಟ್ ಹಾಕ್ಸ್ಕೋಬೇಕಾಗಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಅದರಿಂದ ಅಯೋಧ್ಯೆ ಇಂಪ್ರೂವ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟು ಆಗ್ತಾ ಇದೆ, ಅಲ್ಲಿ ಬೇರೆ ಬೇರೆ ಕಂಟ್ರಿಯಿಂದ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಡೆವಲಪ್ಮೆಂಟೇ ಒಂದು ರೀತಿ ಸರ್. ಎಲ್ರಿಗೂ ಈಗ ಒಂದು ಡೆವಲಪ್ಮೆಂಟ್ ಮಾಡಿ ಏನೋ ಒಂದು ಅಷ್ಟಾದರೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕರಿಗೆ ಕೆಲಸ ಸಿಕ್ಕುತ್ತೆ. ಈಗ ಮೈಸೂರಲ್ಲಿ ಒಂದು ಯಾವುದೋ ಒಂದು ಇದ್ಯಾವುದೋ ಫಿಲಮ್ ಸಿಟಿ ಮಾಡ್ತೀನಿ ಅಂದರು, ಮಾಡಿದ್ರೆ ನೌಕರೇ ಒಂದಷ್ಟು 1,000, 2,000, 5,000, 10,000 ಜನಕ್ಕೆ ನೌಕರಿ ಸಿಗುತ್ತೆ. ಅಲ್ಲೂ ಸರ್ ಲಕ್ಷಾಂತರ ಜನ ಬರ್ತಾರೆ, ಅದು ಒಂದು ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗುತ್ತೆ, ಒಂದು ವ್ಯಾಪಾರ ಆಗುತ್ತೆ, ಒಂದು ಅದು ಒಂದು ಪ್ರವಾಸಿ ತಾಣ ಆಗುತ್ತೆ. ಒಂದು ರಾಮನ ಭಕ್ತರು ಎಲ್ಲ ಹೋಗ್ಬೋದು, ಯಾರು ಇಂಥವ್ರು ಹೋಗ್ಬಾರ್ದು ಅಂಥವ್ರು ಹೋಗ್ಬಾರ್ದು ಅಂತೆಲ್ಲ ಎಲ್ಲ ಹೋಗ್ಬೋದು ಸರ್. ಅಂದರೆ ಹಂಗಾಗಿ ಮೋದಿಯವ್ರನ್ನ ಇನ್ನು 5 ವರ್ಷ ಬೇಕಾದರೂ ಅವರು ಆಡಳಿತ ಸರ್ ಇನ್ನೂ 10 ವರ್ಷ ನಡೆಸಿದ್ರು. ನಮ್ಮ ನಾನೇನು ಹೇಳ್ದ್ನಲ್ಲ, ನಾನೇನು ಬಿ ಜೆ ಪಿ ಕಾರ್ಯಕರ್ತನಲ್ಲ, ಕಾಂಗ್ರೆಸ್ ಎಲ್ಲ ದಳ ಅಲ್ಲ, ನಾವು ಹಬ್ಬ ಮಾಮೂಲಿ ಇದು. ಇನ್ನೂ 10 ವರ್ಷ ಆದರೂ ಭೀ ಇದೆ. ಅದಾದಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇರ್ಬೋದು, ಇನ್ನೇನು ಗೊತ್ತಲ್ಲ, ಅವ್ರಿಗೆ ಹೈಕಮಾಂಡು ಮತ್ತು ಎಲ್ಲ ಶೇರ್ ಮಾಡ್ತಾರೆ. ಅದರಿಂದ ಮೋದಿ ಅವ್ರಿಗೆ ಓಟ್ ಕೊಡೋದಕ್ಕೆ ಯಾರು ಕಣ್ಣು ಮುಚ್ಕೊಂಡು ಓಟ್ ಕೊಡ್ಬೋದು. ಅವ್ರ ಬಗ್ಗೆ ಯಾವುದು ಇದುವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ ಸರ್, ಒಂದು ಕಪ್ಪು ಚುಕ್ಕೆ ಇಲ್ಲ. ಮಧ್ಯದವ್ರಿಗೆ ಮೇಲೆ ಕಪ್ಪು ಚುಕ್ಕೆ ಇತ್ತು, ಕಪ್ಪು ಚುಕ್ಕೆ ಇತ್ತು, ಯಾರ ಅಂತ ನೀವೇ ಇದು ಮಾಡ್ಕೋಬೋದು. ಮೋದಿ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಅದರಿಂದ ನಾವು ಅವರಿಗೆ ಕೊಡ್ತಾ ಇದ್ವಿ. ನಾವೇನು ಅವರ ಕಾರ್ಯಕರ್ತರಲ್ಲ, ನಾವು ಯಾವುದೋ ಬಿ ಜೆ ಪಿ ಯುವ ಮೋರ್ಚಾದು ಅಲ್ಲ, ಏನೂ ಅಲ್ಲ ಸರ್. ಹಂಗೆ ಅಂದರೆ ಅವರು ಮೋದಿಯವರು ತಾವಾಗಿದ್ದು ತಾವು ಅವ್ರು ರಿಟೈರ್ಮೆಂಟ್ ತಗೊಳ್ಳೋ ತನಕನೂ ಬೇಕಾದ್ರೆ ಇರ್ಬೋದು, ಜನ ಇರ್ಬೋದು ಸರ್, ಇನ್ನೂ 10 ವರ್ಷ ಇರ್ಬೋದು. ಅವ್ರು ಏನು ಇಳಿಯನಲ್ಲ, ನಮಗೆ ಲಾಸು, ನಮಗೆ ಲಾಸು, ಅವ್ರು ಇಳಿಯೋದ್ರಿಂದ ನಮಗೆ ಲಾಸು. ಈಗ ಅವರೇನು 1,000,000 ಕೋಟಿ 1,00,000 ಕೋಟಿ ಏನು ಹೊಡಿತಾ ಇಲ್ಲ, ಅವರು ಮನೆಯವರು ಬೇರೆ ಇದ್ದಾರೆ, ಇವರು ಬೇರೆ ಇದ್ದಾರೆ, ಇವರು ದೇಶಕ್ಕಾಗಿ ಅವ್ರನ್ನೇ ಅವ್ರಿಗೆ ಸಮರ್ಪಿಸ್ಕೋತಾ ಇದ್ದಾರೆ. ಅಂಥವ್ರು ಬಂದಾಗ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್. ಯಾರು ಇಲ್ವಲ್ಲ, ಯಾರು ಇದ್ರೂ ಇದಾರೆ, ಇದ್ದಾರೆ, ನಮಗೂ ಗೊತ್ತು ಅವ್ರ ಅಣ್ಣ ತಮ್ಮ ಇದ್ದಾರೆ ಅಂತೆ. ಆದರೂ ಅವರು ಮಾಮೂಲಿ ಸಾಮಾನ್ಯ ಜನಗಳಂಗೆ ಬದುಕ್ತಾವ್ರೆ. ಈಗ ಇಲ್ಲಿ ಗೊತ್ತಲ್ಲ, ಮುಖ್ಯಮಂತ್ರಿ ಆದರೆ ಮಕ್ಕಳೇ ಇದು ಮಾಡೋದು, ಮತ್ತೆ ಅವರು ಸಂಬಂಧಿಕರು ನೆಂಟರು ಎಲ್ಲ ಇದು ಮಾಡ್ತಾರೆ. ಅವ್ರು ಯಾರನ್ನೂ ಸೇರಿಸ್ಕೊಂಡೇ ಇಲ್ವಲ್ಲ, 10ಕ್ಕೆ ಸೇರಿಸ್ಕೊಂಡಿಲ್ಲ. ಅದರಿಂದ ಅವ್ರಿಗೆ ಕೊಡ್ಬೋದು. ಇನ್ನೂ 10 ವರ್ಷ ಕೊಡೋದಕ್ಕೆ ನಮ್ಮೆಲ್ಲ ಒಟ್ಲಿ ಇದೆ. ಅಂದರೆ ಸ್ವಲ್ಪ ಪರ ವಿರೋಧ ಅನ್ನೋದು ಇದ್ದೇ ಇರ್ತಲ್ಲ ಸರ್, ಇಲ್ಲ ಪಕ್ಷ ಅಂದಮೇಲೆ ಆಪೋಸಿಟ್ ಇರಲೇಬೇಕಲ್ವಾ, ಇದೇ ಇರ್ತದೆ. ಅದರಿಂದ ಇನ್ನೂ 10 ವರ್ಷ ಕೊಡ್ಬೋ ಮಾತ್ರ ಕೊಡ್ಬೋದು ಸರ್, ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ.